ಸ್ನೇಹಿತರೆ, ನಾವು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಪ್ರಾಣಿಯನ್ನು ಸಾಕುತ್ತಿರುತ್ತೇವೆ. ಹಾಗೆಯೇ ಬೆಕ್ಕು ಮತ್ತು ಪಕ್ಷಿಗಳನ್ನು ಅನೇಕ ಮನೆಗಳಲ್ಲಿ ಸಾಕುವುದನ್ನು ನಾವು ಕಾಣಬಹುದು. ಅದೇ ರೀತಿ ಅತಿ ಹೆಚ್ಚು ಜನರು ಸಾಕುವುದು ನಾಯಿಯನ್ನು. ಹೌದು, ನಾಯಿ ಬಹಳಷ್ಟು ನಿಯತ್ತಿನ ಪ್ರಾಣಿ. ನಾಯಿಯನ್ನು ಸಾಕುವುದರಿಂದ ನಮಗೆ ಒಂದಲ್ಲ ಒಂದು ರೀತಿ ಬಹಳಷ್ಟು ಲಾಭವಿದೆ. ಕೆಲವರು ಪ್ರತಿಷ್ಠೆಯ ಪ್ರತೀಕವಾಗಿ ಮಾತ್ರ ನಾಯಿಯನ್ನು ಸಾಕುತ್ತಾರೆ. ನಾವು ನಾಯಿಯನ್ನು ಸಾಕುವುದರಿಂದ ಆಗುವ ಲಾಭಗಳು ಮತ್ತು ಪರಿಣಾಮಗಳು ಏನು ಎಂಬುದನ್ನು ತಿಳಿಯೋಣ. ನಾವು ಮನೆಯಲ್ಲಿ ನಾಯಿಯನ್ನು ಸಾಕುವುದು ಮನೆ ಕಾಯಲಿ ಎಂದು. ಹಾಗೆಯೇ ಮನೆಯನ್ನು ಕಾಯುವುದರ ಜೊತೆಗೆ ನಮ್ಮ ಅದೃಷ್ಟವನ್ನು ಸಹ ಕಾಯುತ್ತದೆ. ಕಪ್ಪು ನಾಯಿಗಳನ್ನು ಮನೆಯಲ್ಲಿ ಸಾಕಿದರೆ ಶನಿದೇವರ ಅದೃಷ್ಟ ಪಡೆಯಬಹುದು. ಶನಿದೇವರು ಕಪ್ಪು ನಾಯಿಯನ್ನು ಸಾಕಿದರೆ ಬಹಳಷ್ಟು ಪ್ರಸನ್ನನಾಗುತ್ತಾನೆ. ಹಾಗೆಯೇ ಪ್ರತಿನಿತ್ಯ ನಾಯಿಗೆ ಸಮಯಕ್ಕೆ ತಕ್ಕ ಹಾಗೆ ಊಟ ಹಾಕುತ್ತಾ ಬಂದರೆ ದೇವಾದಿ ದೇವತೆಗಳು ಸಹ ಪ್ರಸನ್ನರಾಗುತ್ತಾರೆ. ಈ ರೀತಿ ನಾಯಿಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇದ್ದರೆ ಶನಿದೇವರ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರುತ್ತದೆ. ನಾಯಿಗಳನ್ನು ಸಾಕುವುದರಿಂದ ಶತ್ರುಗಳಿಂದ ಸಹ ನಾವು ದೂರ ಇರಬಹುದು. ಹಾಗೆಯೇ ಮನೆಯಲ್ಲಿ ಜಗಳ ಸಹ ಕಡಿಮೆಯಾಗುತ್ತದೆ. ನಾಯಿಗೆ ತುಪ್ಪದಿಂದ ಮಾಡಿದ ರೊಟ್ಟಿಯನ್ನು ಹಾಕುವುದರಿಂದ ರಾಹು ಮತ್ತು ಕೇತುಗಳ ಕೆಟ್ಟ ದೃಷ್ಟಿಯಿಂದ ನಾವು ತಪ್ಪಿಸಿಕೊಳ್ಳಬಹುದು. ಹಾಗೆಯೇ ನಮ್ಮ ಸಾಕಷ್ಟು ಸಂಕಷ್ಟಗಳಿಂದ ಮುಕ್ತಿ ಸಹ ಹೊಂದಬಹುದು. ಇನ್ನು ಸಾಡೆಸಾತಿಯಿಂದ ಮುಕ್ತಿಯೂ ಸಹ ಸಿಗುತ್ತದೆ. ನಾಯಿ ನಿಯತ್ತಿನ ಪ್ರಾಣಿ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತದೆ. ಇನ್ನು ಮಹಾಕಾಲ ಸರ್ಪದೋಷ ಇರುವವರು ಸಹ ನಾಯಿಯನ್ನು ಸಾಕುವುದರಿಂದ ನಿಮ್ಮ ದೋಷವನ್ನು ನಿವಾರಿಸಿಕೊಳ್ಳಬಹುದು ಮತ್ತು ಪಿತೃ ಪಾಪಗಳನ್ನು ನೀವು ಮಾಡಿದ್ದೀರಿ ಎಂದಾದಲ್ಲಿ ಈ ಪಾಪಗಳಿಂದ ಮುಕ್ತಿ ಹೊಂದಲು ನಾಯಿಯನ್ನು ಸಾಕಿ. ನಾಯಿಗೆ ಊಟ ಹಾಕುವುದರಿಂದ ನಿಮ್ಮ ಎಲ್ಲಾ ಪಾಪಗಳು ಸಹ ನೀವು ತೊಳೆದುಕೊಳ್ಳಬಹುದು. ಹಾಗಾದರೆ ಕೇವಲ ಪ್ರತಿಷ್ಠೆಯ ಪ್ರತೀಕ ಮಾತ್ರವಲ್ಲದೆ ನಮ್ಮ ಹಲವಾರು ಪಾಪಗಳನ್ನು ತೊಳೆಯಲು ನಾವು ನಾಯಿಯನ್ನು ಸಾಕಬಹುದು. ಹಾಗೆಯೇ ನಾಯಿಯನ್ನು ಬಹಳಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದರಿಂದ ಬಹಳ ನೆಮ್ಮದಿ ನಿಮ್ಮ ಮನಸ್ಸಿಗೆ ದೊರೆಯುತ್ತದೆ. ಮನೆಯಲ್ಲಿಯೂ ಸಹ ಸಂತೋಷ ನಾಟ್ಯ ಆಡುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.